Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ನನ್ನ ಕೈಗೊಂಡೆ. ಹೇ ಯಾರೋ ನೀನು? ಇದೆಲ್ಲ ನನಗೆ ಯಾಕೆ ಹೇಳ್ತಾ ಇದೀಯಾ? ನಾನು ಯಾರು, ನನ್ನ ಉದ್ದೇಶ ಏನು, ನನ್ನ ಗುರಿ ಏನು ಇದಾವುದು ನಿನಗೆ ಗೊತ್ತಾಗುವುದಿಲ್ಲ ಆದಿಶೇಷ. ನಾನು ಹಾಕಿರುವ ಮಂತ್ರ ಬಂಧನದೊಳಗೆ ನೀನು ಸಿಲುಕಿದ್ದೀಯಾ. ನಿನ್ನಿಂದ ಏನು ಮಾಡಲಾಗುವುದಿಲ್ಲ ಆದಿಶೇಷ. ನಾನು ಹೇಳುವುದನ್ನು ಗಮನವಿಟ್ಟು ಕೇಳು. ಪ್ರತಿ 33 ವರ್ಷಕ್ಕೊಮ್ಮೆ ಈ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹಕ್ಕೆ ನನ್ನ ಆತ್ಮವನ್ನು ಪರಕಾಯ ಪ್ರವೇಶ ಮಾಡುತ್ತೇನೆ. ಈ ದಿನ ನಿನ್ನ ದೇಹಕ್ಕೆ ನನ್ನ ಆತ್ಮವನ್ನು ಸೇರಿಸುತ್ತಿದ್ದೇನೆ. ಈ ದಿನ ನನ್ನ ಆತ್ಮವನ್ನು ನಿನ್ನ ದೇಹಕ್ಕೆ ಸೇರಿಸಲು ಸಜ್ಜಾಗಿ ನಿಂತಿದ್ದೇನೆ. ಅಷ್ಟರಲ್ಲಾಗಲೇ ಆ ಊರಿನವರು ನಂಬಿರುವ ಕಣ್ಣಮ್ಮನ ಕಣ್ಣು ನನ್ನ ವಶವಾಗುತ್ತದೆ. ಅದನ್ನು ತಂದು ಮಾಧವನ ಪಾದಕ್ಕಿಡುತ್ತೇನೆ. ನೀನು ತಪ್ಪು ಮಾಡ್ತಾ ಇದೀಯಾ. ನಾನು ಇಂತಹ ಬಂಧನದಲ್ಲಿದ್ದೀನಿ ಅಂತ ನನ್ನ ಶಿವಾನಿ ಗೊತ್ತಾದ್ರೆ ಇನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅವಳು. ತಾಯಿ ಮಾದನಪ್ಪ ಇವನು ಆಡಿದ ಮಾತನ್ನು ಕೇಳಿದೆಯಾ? ಆ ಶಿವಾನಿ ನನ್ನನ್ನು ಬಿಡುವುದಿಲ್ಲವಂತೆ. ಏ ಮೂರ್ಖ, ಆ ನಿನ್ನ ಶಿವಾನಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾಳೆ. ಅವಳೀಗ ಕಣ್ಣೂರಿನ ಜನರ ಬಂಧನದಲ್ಲಿದ್ದಾಳೆ. ಯಾವ ಕ್ಷಣದಲ್ಲಾದರೂ ಅವಳು ಬಲಿಯಾಗಬಹುದು. ಅವಳು ಇಂತಹ ಪರಿಸ್ಥಿತಿಯಲ್ಲಿರುವಾಗ ನಿನ್ನನ್ನು ಬಂದು ಕಾಪಾಡುತ್ತಾಳ. ಮಾದಲಮ್ಮ, ಇವನನ್ನು ನೀನೇ ಕಾಪಾಡಬೇಕು ತಾಯೇ. ರಥಶೃಂಗ, ಎಲ್ಲ ತಯಾರಿನೇನಪ್ಪ? ಹಾ ಜೋಯಿಸ್ರೆ, ಎಲ್ಲ ತಯಾರಾಗಿದೆ. ಬೇಗ ಶುರುವಾಗ್ಲಿ. ಕೂರ್ಸಿ ಕೂರ್ಸಿ. ನೋಡಮ್ಮ, ನಾನು ಮಂತ್ರ ಹೇಳ್ಕೊಡ್ತೀನಿ. 4 ಬಾರಿ ಹೇಳಬೇಕು. ಆ ಮಂತ್ರ ಹೇಳಿದ್ರೆ ಕಣ್ಣಮ್ಮನ ಕಣ್ಣು ಶಾಂತವಾಗಿರುತ್ತೆ. ಓಂ ನಾಗನೇತ್ರಾಯ ವಿದ್ಮಹೇ ಭೋಲೆನಾಥ ಧರೆ ಹತ್ತಿ ಉರಿಯುತ್ತಿರುವಾಗ ಆ ಶಾಪಗ್ರಸ್ತ ಕಣ್ಣೂರಿನ ಕಥೆಯೇನು? ಯಾರೋ ನಮ್ಮನ್ನ ಬೆಂಕಿ ಒಳಗೆ ದೂಡಿದರೆ ಭೋಲೆನಾಥ ಬಾಹಿ ಮಾಂ ಬಾಹಿ ಮಾಂ ರಕ್ಷಿಸೋ ತಂದೆಯೆಂದು ನಿನ್ನಲ್ಲಿ ಮೊರೆ ಇಡಬಹುದು. ಏನೇ ದೂಡಿದರೆ ಯಾರನ್ನ ಕೇಳಲಿ ಅಗ್ನಿನಾಥೇಶ್ವರ? ದುಷ್ಟ ಮಾಂತ್ರಿಕ ದಂಡಕ, ದುಷ್ಟ ಜನ್ಮ ಶತಶೃಂಗ, ಇವರಿಬ್ಬರ ಮನೋಸದಾಟದಿಂದ ನಾಗಿಣಿ ತಪ್ಪಾದವಳು. ನಾಗಿಣಿಯಿಂದಲೇ ತಪ್ಪು ನಡೆದಿದೆ ಎಂದು ಕಣ್ಣೂರಿನ ಜನ ನಂಬಿದ್ದಾರೆ. ಒಂದು ಕಡೆ ಅವಳ ಬಲಿಗಾಗಿ ತಯಾರಿ ನಡೆಯುತ್ತಿದೆ. ನಿನ್ನ ನಾಟಕ ಎಲ್ಲ ನಡೆಯಲ್ಲ. ಕಣ್ಣಮ್ಮನ ಕಣ್ಣು ಸ್ವಸ್ಥಾನ ಸೇರಿದ ಮೇಲೆ ಬಲಿ ಕೊಡದೆಯಾ? ಉಸ್ತಾದ, ಈಗ ಪೂಜೆ ಏನೋ ನಡೀತಾ ಇದೆ. ಈಗ ನಾವು ಇನ್ನೇನು ಮಾಡ್ಬೋದು? ನಾಗಿಣಿ ಕೈಗೆ ಆ ನಾಗಮಣಿ ಸಿಕ್ಕಿ ಅವಳಿಗೆ ಶಕ್ತಿ ಬಂದರೆ ಇವಳು ನಮ್ಮನ್ನೆಲ್ಲ ಸಾಯಿಸ್ಬಿಟ್ರೆ? ಶತರ್ಷನ್, ಭಯಗೆ ಬೀಳ್ಬೇಡ. ಈ ನಾಗಿಣಿ ಹತ್ರ ಈಗ ಯಾವುದೇ ತಾಕತ್ತಿಲ್ಲ. ನಮ್ಮದು ಶಕ್ತಿ ಅವಳನ್ನ ಬಂಧಿಸಿ ಇಲ್ಲಿ ಕರ್ಕೊಂಬಂದು ಕುಂಡ್ರಿಸಿದೆ. ನೀನು ಯಾಕೆ ಸುಮ್ಗೆ ಹಿಂಗೆ ಹೆದರ್ಕೊಂಡು ಸಾಯ್ತೀಯ? ಸುಮ್ಗೆ ನಿಂತ್ಕೋ, ಏನೂ ಆಗೋದಿಲ್ಲ. ಓಂ ನಾಗನೇತ್ರಾಯ ವಿದ್ಮಹೇ, ಓಂ ಶ್ರೀ ನಾಗನೇತ್ರಾಯ ವಿದ್ಮಹೇ. ಹೇಳಾಯ್ತಲ್ಲ, ಇನ್ನು ಏನು ಯೋಚನೆ ಮಾಡ್ತಿದ್ಯಾ? ಬೇಗ ಕಣ್ಣಮ್ಮನ ಕಣ್ಣನ್ನ ಕೈಗೆ ತಗೋ. ನೋಡು, ಮಾಡಿರೋ ಪೂಜೆಯಲ್ಲಿ ಅಪಚಾರ ನಡೆದಿದ್ರೆ, ಇಲ್ಲೇನಾದರೂ ತಪ್ಪಾಗಿದ್ರೆ, ಕಣ್ಣಮ್ಮನ ಕಣ್ಣನ್ನ ನೀನು ತಗೊಳ್ತಿದ್ದ ಹಾಗೆ ಸುಟ್ಟು ಬೂದಿ ಆಗ್ಬಿಡ್ತೀಯ. ಆದರೆ ಕಣ್ಣೂರಿನ ಶಾಪ ಮಾತ್ರ ಹಾಗೆ ಉಳಿದು ಹೋಗುತ್ತೆ. ಸರ್ವಶಕ್ತಾತ್ಮಿಕೆ ಓಂ ಶ್ರೀಮಾತಾಯೈ ನಮಃ, ಜಗದೀಶ್ವರ್ಯೈ ನಮಃ, ಶ್ರೀಕಣ್ಣಮ್ಮ ದೇವತಾಭ್ಯೋ ನಮಃ. ಎದ್ದೇಳಮ್ಮ, ಮುಂದೆ ಬಂದು ಕಣ್ಣನ್ನು ತಗೋ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.